हरे श्रीनिवास कृष्णन भक्तर के नमस्कार दयविट्टु नन्न चानल गे सब्सक्राइब माड़ी इवागा वीडियो होगोण हरे श्रीनिवास निम्गेल्लरिगू दीपावली हब्बद शुभाशयगळु विषय हेळोण अंत बंदिदीनि एनंद्रे यम दीपदान मत्तु नीरु तुंबुव बग्गे अदर विचार एनु अंत डाक्टर सत्यमूर्ति आचार्यरवरु तुंबा अद्भुतवागि विवरणे नीडिद्दारे एनु कोट्टिद्दारे अंत एल्लरू केळोण बर्तीरा तपस्वाध्याय शुश्रूषा कृष्ण पूजा रतम मुनिम विश्वेशमिष्टदं वंदे परिव्राट चक्रवर्तिन आश्वयुज शुक्ल कालद मेले बरुवंतह कृष्ण पक्षद द्वादशियिंदलू कूड सामान्यवागि दीपावली हब्ब एन्नुवंतद्दु आरंभ आगुत्ते आश्विन कृष्ण त्रयोदशी एंदु ನೀರು ತುಂಬುವ ಹಬ್ಬ ಅಂತ ಅವತ್ತಿನ ದಿವಸ ಆಚರಣೆ ಮಾಡಬೇಕು. ಅವತ್ತಿನ ದಿವಸವೇನೆ ಸಾಯಂಕಾಲದ ಹೊತ್ತಿನಲ್ಲಿ ಸೂರ್ಯಾಸ್ತ ಆದ ಕೂಡಲೇನೆ ಒಂದು ದಕ್ಷಿಣಾಭಿಮುಖವಾಗಿ ಕಬ್ಬಿಣದ ಪಾತ್ರೆಯಲ್ಲಿ ಅಥವಾ ಬೇರೆ ಬೇರೆ ಯಾವುದಾದರೂ ಕೆಲವು ದೀಪವನ್ನು ಅದು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ದಕ್ಷಿಣ ದಿಕ್ಕಿಗೆ ಇಟ್ಟು ಯಮದೇವರನ್ನ ಪ್ರಾರ್ಥನೆಯನ್ನ ಮಾಡಬೇಕು. ಅವತ್ತು ಸಾಮಾನ್ಯವಾಗಿ ಹೇಗೆ ಕ್ರಮ ಅಂತ ಹೇಳಿದ್ರೆ ಸಾಯಂಕಾಲದ ಹೊತ್ತಿನಲ್ಲಿ ಸಂಧ್ಯಾವಂದನೆ ಅನ್ನುವಂತದ್ದು ಮುಗಿದಿರುತ್ತೆ. ಸಂಧ್ಯಾವಂದನೆಯೆಲ್ಲ ಮುಗಿದಾದ ನಂತರ ಒಂದು ಸಂಕಲ್ಪವನ್ನ ಮಾಡಬೇಕು. ಆ ಸಂಕಲ್ಪವನ್ನ ಹೇಗೆ ಅಂದ್ರೆ ಆಶ್ವಿನ ಕೃಷ್ಣ ತ್ರಯೋದಶ್ಯಾಂ ಶುಭತಿತೌ ಸಾಯಂಕಾಲೇ ಯಮಾಂತರಗತ ಶ್ರೀ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹಾತ್ಮಕ ಕಾರ್ತೀಕ ದಾಮೋದರ ಪ್ರೇರಣೆಯ ಕಾರ್ತೀಕ ದಾಮೋದರ ಪ್ರೀತ್ಯರ್ಥಂ ಅಪಮೃತ್ಯು ಬಾಧಾದಿ ಸಮಸ್ತ ಪೀಡಾ ಪರಿಹಾರಾರ್ಥಂ ದೀರ್ಘ ಆಯುರಾರೋಗ್ಯಾದಿ ಸಿದ್ಧ್ಯರ್ಥಂ ಸಪರಿವಾರ ಅಯಂ ಯಮದೀಪದಾನಾಖ್ಯಂ ಕರ್ಮ ಕರಿಷ್ಯೆ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಈ ಯಮದೀಪದಾನವನ್ನು ಮಾಡಬೇಕು. ಆ ಯಮದೀಪದಾನವನ್ನು ಹೇಗೆ ಮಾಡುವುದು ಅಂತ ಹೇಳಿದರೆ ಆಗಲೇ ಹೇಳಿದಂತೆ ಅವತ್ತಿನ ದಿವಸ ಸಾಯಂಕಾಲದ ಹೊತ್ತಿನಲ್ಲಿ ದಕ್ಷಿಣಕ್ಕೆ ಅದು ತುಳಸಿ ಕಟ್ಟೆಯ ಹತ್ತಿರ ದಕ್ಷಿಣಕ್ಕೆ ಮುಖ ಮಾಡಿ ಕಬ್ಬಿಣದ ತಟ್ಟೆಯಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಅಥವಾ ಕಬ್ಬಿಣದ ತಟ್ಟೆ ಸಿಗಲಿಲ್ಲ ಅಂತಾದರೆ ಅದು ದೀಪ ಎನ್ನುವಂತಹದ್ದು ಬೇರೆ ಬೇರೆ ಮಾಡ್ತಾರೆ. ಸಾಮಾನ್ಯ ಕಬ್ಬಿಣದ ತಟ್ಟೆಯಲ್ಲೇ ಇಡಬೇಕು. ಆದರೆ ದೀಪವನ್ನು ಒಂದು ಕಂಚಿನ ದೀಪ ಅಥವಾ ಬಾಳೆ ದಿಂಡಿನ ದೀಪ ಅಥವಾ ಹಣತೆಯಲ್ಲಿ ಹಚ್ಚಿದಂತಹ ದೀಪ ಹೀಗೆ ಅದು ಸ್ವಲ್ಪ ದೊಡ್ಡ ಹಣತೆಯಲ್ಲಿ ಎಳ್ಳೆಣ್ಣೆಯಿಂದ ಹಚ್ಚಿಡಬೇಕು, ಗಾಳಿಗೆ ಆರದೇ ಇರುವಂತೆ ಸ್ವಲ್ಪ. ಹಾಗಾಗಿ ಆ ದೀಪವನ್ನು ಹಚ್ಚಿಟ್ಟು ಆವತ್ತಿನ ದಿವಸ ನಾವು ವಿಶೇಷವಾಗಿ ಯಮದೇವರನ್ನು ಪ್ರಾರ್ಥನೆ ಮಾಡಬೇಕು. ಮೃತ್ಯುನಾ ಪಾಶದಂಡಾಭ್ಯಾಂ ಕಾಲೇನ ಶ್ಯಾಮಲಾಯುತಃ ತ್ರಯೋದಶ್ಯಾಂ ದೀಪದಾನಾತ್ ಸೂರ್ಯಜ ಪ್ರಿಯತಾಂ ಮಮ. ಹೀಗೆ ಸೂರ್ಯನ ಮಗನಾದಂತಹ ಯಮ ಪ್ರೀತನಾಗಲಿ ಅಂತ ಕೇಳಿಕೊಂಡು ಆ ದೀಪವನ್ನು ಹಚ್ಚುವಾಗ ತುಳಸಿ ಕಟ್ಟೆಯ ಹತ್ತಿರದಲ್ಲಿ ದಕ್ಷಿಣಾಭಿಮುಖವಾಗಿ ಹಚ್ಚಿ ಅದನ್ನು ಸ್ವಲ್ಪ ಎತ್ತರದಲ್ಲಿ ಇಡಬೇಕು. ಎತ್ತರದಲ್ಲಿ ದೀಪವನ್ನು ಇಟ್ಟು ಹಚ್ಚಬೇಕಂತೆ. ಹೀಗೆ ಇದನ್ನು ಈ ರೀತಿ ದೀಪವನ್ನು ಹಚ್ಚಿ ಅನೇನ ದೀಪದಾನೇನ ಯಮಧರ್ಮರಾಜಾಂತರ್ಗತಃ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತಃ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಸುಪ್ರೀತೋ ವರದೋ ಭವತು ಕೃಷ್ಣ ಅರ್ಪಣಮಸ್ತು ಅಂತ ಹೇಳಬೇಕಾಗುತ್ತೆ. ಈ ದೀಪವನ್ನು ಹಚ್ಚೋದರಿಂದಾಗಿ ಅವತ್ತಿನ ದಿವಸ ಹೇಳ್ತಾರೆ, ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದಂಬರಾಯ ಧದ್ನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮೋ ನಮಃ ಅಂತ ಅವನಿಗೆ ನಮಃ ಅಂತ ಹೇಳಬೇಕು. ಈ ಮಂತ್ರಗಳನ್ನು ಅವತ್ತಿನ ದಿವಸ ಹೇಳಿದರೆ ಇದು ವಿಶೇಷವಾಗಿ ಪ್ರಮಾಣ ಹೇಳ್ತಾರೆ. ಆಶ್ವಿನಸ್ಯ ಅಸಿತೆ ಪಕ್ಷೆ ತ್ರಯೋದಶ್ಯಾಂ ನಿಶಾಮುಖೆ ಯಮದೀಪಂ ಬಹಿರ್ದದ್ಯಾತ್ ಅಪಮೃತ್ಯು ವಿನಶ್ಯತಿ ಅಂತ.
ಈ ರೀತಿಯ ಯಮದೀಪವನ್ನು ನಾವು ತುಳಸಿ ಕಟ್ಟೆಯ ಎದರಲ್ಲಿ ಹಚ್ಚೋದರಿಂದಾಗಿ ನಮಗೆ ಜೀವನದಲ್ಲಿ ಬರಬಹುದಾದಂತಹ ಅಪಮೃತ್ಯು ಎನ್ನುವಂತಹದ್ದು ಪರಿಹಾರ ಆಗತ್ತಂತೆ. ಅದಕ್ಕೋಸ್ಕರವಾಗಿ ಈ ಯಮದೀಪದಾನ ಎನ್ನುವಂಥದ್ದನ್ನು ಮಾಡಬೇಕು. ಯಮದೀಪದಾನ ಅಂದರೆ ಇಲ್ಲಿ ದಾನ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ದೇವರಿಗೆ ನಿವೇದನೆ ಮಾಡೋದು ಅಂತ ಅಷ್ಟೇ ಅರ್ಥ. ದಾನ ಶಬ್ದಕ್ಕೆ ನಿವೇದನೆ ಅಂತ. ಹೊರತಾಗಿ ಯಾರೋ ಒಬ್ಬ ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕು ಅನ್ನುವ ಅರ್ಥ ಅಲ್ಲ ಅದಕ್ಕೆ. ಹೀಗೆ ಅರ್ಥ ಮಾಡಿಕೊಂಡು ತುಳಸಿ ಕಟ್ಟೆಯದರಲ್ಲಿ ದೀಪವನ್ನು ಹಚ್ಚಿಟ್ಟು ಯಮಾಂತರ್ಗತನಾದಂಥ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಲಕ್ಷ್ಮೀ ನರಸಿಂಹನನ್ನು ಪ್ರಾರ್ಥನೆ ಮಾಡಬೇಕು. ಯಾಕೆ ಲಕ್ಷ್ಮೀ ನರಸಿಂಹದೇವರು ಅಂತ ಹೇಳಿದರೆ ಅವರ ಬಗ್ಗೆ ಹೇಳುವಾಗ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಅಂತ. ಅವರು ಮೃತ್ಯುವಿಗೆ ಮೃತ್ಯುವನ್ನು ಕೊಡುವವರು. ಹಾಗಾಗಿ ನಮ್ಮ ಜೀವನದಲ್ಲಿ ಬರುವ ಅಪಮೃತ್ಯು, ಘೋರ ಮೃತ್ಯು, ಕಾಳ ಮೃತ್ಯು, ಎಂತೆಂಥ ಮೃತ್ಯುಗಳಿದ್ದಾವೋ ಆ ಎಲ್ಲ ಮೃತ್ಯುಗಳನ್ನು ಕೂಡ ಪರಿಹಾರ ಮಾಡತಕ್ಕಂಥವರು ಯಮಾಂತರ್ಗತರಾಗಿ ಅದರಿಂದ ಅವರ ಪ್ರಾರ್ಥನೆಯನ್ನು ಮಾಡಿ ದೀಪದಾನವನ್ನು ಮಾಡಿದರೆ ಜೀವನದಲ್ಲಿ ಅಪಮೃತ್ಯು ಎನ್ನುವಂಥದ್ದು ಬರುವುದಿಲ್ಲ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಇದು ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯಂದು ಸಾಯಂಕಾಲ ಸಂಧ್ಯಾ ವಂದನೆ ಆದ ನಂತರ ಈ ಕೆಲಸವನ್ನು ಸೂರ್ಯಾಸ್ತ ಆದಾಗ ಇದನ್ನು ಮಾಡಬೇಕು. ತದನಂತರದಲ್ಲಿ ಮತ್ತೆ ನರಕ ಚತುರ್ದಶಿಗೆ ಬೇಕಾಗಿರುವಂತಹ ನೀರು ತುಂಬುವ ಹಬ್ಬ ಅಂತ ಆವತ್ತಿನ ದಿವಸ ಮಾಡಬೇಕು. ಆ ನೀರು ತುಂಬುವ ಹಬ್ಬ ಅನ್ನುವಂಥದ್ದು ಆವತ್ತಿನ ದಿವಸವೇನೆ ವಿಷ್ಣು ಪೂಜೆಯನ್ನು ಮಾಡಿಕೊಂಡು ಗಂಗಾ ಪೂಜೆಯನ್ನು ಕೂಡ ಮಾಡಬೇಕು. ಅದಕ್ಕೆ ಮೊದಲೇ ಪೂರ್ವಭಾವಿಯಾಗಿ ಒಂದು ಬಿಸಿ ನೀರಿನ ಒಂದು ಹಂಡೆಯನ್ನು ಅದೇನು ಕಟ್ಟಿಗೆ ಒಲೆ ಹಾಕಿ ಕಾಯಿಸೋದಂತಾದರೆ ಆ ಹಂಡೆಯನ್ನು ಸ್ವಚ್ಛವಾಗಿ ತೊಳಿಬೇಕು. ತೊಳೆದು ಅದನ್ನು ಶುಭ್ರವಾಗಿ ಮಾಡಿಟ್ಟು ಆ ಹಂಡೆಗೆ ಅಲಂಕಾರಗಳನ್ನೆಲ್ಲ ಮಾಡಬೇಕು. ಅದಕ್ಕೆ ಮಾವಿನ ಸೊಪ್ಪಿನ ತೋರಣವನ್ನು ಕಟ್ಟೋದು ಮತ್ತು ನಾಮಗಳನ್ನು ಹಚ್ಚೋದು, ಅಲಂಕಾರಗಳನ್ನು ಮಾಡೋದು, ಪುಷ್ಪ ಮಾಲೆಗಳಿಂದಾಗಿ ಅದಕ್ಕೆ ಅಲಂಕಾರವನ್ನು ಮಾಡೋದು. ಅದನ್ನು ಒಲೆಯ ಮೇಲೆ ಇಡಬೇಕು, ಕೆಳಗಡೆ ಕಟ್ಟಿಗೆಯನ್ನು ಹಚ್ಚಲಿಕ್ಕಿಲ್ಲ. ಬೆಳಿಗ್ಗೆ ಹಚ್ಚೋದು ಅಂತೂ ಅಲ್ಲಿ ಆಗಬೇಕಾದ್ರೆ ಆ ಹಂಡೆ ಇಟ್ಟ ನಂತರ ದೇವರ ಕೋಣೆಯಲ್ಲಿ ಒಂದು ತಟ್ಟೆಯಲ್ಲಿ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದು ಕಲಶವನ್ನು ಇಡಬೇಕು. ಆ ಕಲಶದಲ್ಲಿ ನೀರನ್ನು ತುಂಬಿಸಿಕೊಂಡು ಅದಕ್ಕೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಆ ಗಂಗಾದಿ ದೇವತೆಗಳನ್ನು ಅಂದರೆ ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳನ್ನು ಆವಾಹನೆ ಮಾಡಬೇಕು. ಆವಾಹನೆಯನ್ನು ಮಾಡಿ ಅಲ್ಲಿ ಗಂಗೆಯನ್ನು ಪೂಜೆ ಮಾಡಬೇಕು. ಗಂಗಾಯೈ ನಮಃ, ಗಂಗಾಂ ಅಸ್ಮಿನ್ ಕಲಶಜಲೇ ಆವಾಹಯಾಮಿ ಅಂತ ಹೇಳಿ ಆ ಕಲಶಕ್ಕೇನೆ ಅರ್ಘ್ಯಪಾದ್ಯ ಆಚಮನಾದಿ ಸರ್ವ ಷೋಡಶೋಪಚಾರ ಪೂಜೆಗಳನ್ನೆಲ್ಲವನ್ನು ಕೂಡ ಮಾಡಬೇಕು. ಆಮೇಲೆ ದ್ವಾದಶ ನಾಮಗಳ ಪೂಜೆ, ನಂದಿನ್ಯೈ ನಮಃ, ನಲಿನ್ಯೈ ನಮಃ, ಸೀತಾಯೈ ನಮಃ, ಮಾಲತ್ಯೈ ನಮಃ, ನಲಾಪಹಾಯೈ ನಮಃ, ವಿಷ್ಣುಪಾದಾಬ್ಜ ಸಂಭೂತಾಯೈ ನಮಃ, ಗಂಗಾಯೈ ನಮಃ, ತ್ರಿಪುತಗಾಮಿನ್ಯೈ ನಮಃ, ಭಾಗೀರಥ್ಯೈ ನಮಃ, ಭೋಗವತ್ಯೈ ನಮಃ, ಜಾಹ್ನವ್ಯೈ ನಮಃ, ತ್ರಿದಶೇಶ್ವರ್ಯೈ ನಮಃ ಅಂತ ಈ ರೀತಿ ದ್ವಾದಶ ನಾಮ ಪೂಜೆಯನ್ನು ಕಲಶಕ್ಕೆ ಮಾಡಿ ಆಮೇಲೆ ಧೂಪ ದೀಪ ಏನು ಬೆಲ್ಲ ಅಥವಾ ಕಲಸಕ್ಕರೆ ಏನಿರುತ್ತೋ ಒಂದು ನೈವೇದ್ಯವನ್ನು ಮಾಡಿ ಅದಕ್ಕೆ ವಿಶೇಷವಾಗಿ ಆವತ್ತಿನ ದಿವಸ ಏರಪ್ಪ ಅಂತ ಒಂದು ಭಕ್ಷ್ಯವನ್ನು ಮಾಡುತ್ತಾರೆ, ಅಂಥ ನೈವೇದ್ಯವನ್ನು ಮಾಡಬೇಕು. ಆ ನೈವೇದ್ಯಾದಿಗಳನ್ನು ಮಾಡಿ ಅನಂತರದಲ್ಲಿ ಗಂಗೆಯನ್ನು ಹೇ ಗಂಗೆ ತವ ಕೋಮಳ ಅಂಗ್ರಿ ನಲಿನಂ ರಂಭೋರು ನೀ ವೀಲಸತ್ ಕಾಂಚೀದಾಮತನೂದರಂ ಘನಕುಚ ವ್ಯಾಕೀರ್ಣ ಹಾರಂ ವಪುಹು ಇತ್ಯಾದಿ ಮಂತ್ರಗಳಿಂದ ಗಂಗೆಯನ್ನು ಪ್ರಾರ್ಥನೆ ಮಾಡಬೇಕು. ಗಂಗಾಯೈ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಅಂತ. ಅನಂತರದಲ್ಲಿ ಆ ಏನು ನೀರು ತುಂಬಿರುತ್ತೆ ಆ ನೀರು ತುಂಬಿದ ಕಲಶವನ್ನು ಕೈಯಲ್ಲಿ ಹಿಡಿದುಕೊಂಡು ಘಂಟಾನಾದವನ್ನು ಮಾಡುತ್ತಾ ಜಾಗಂಟೆಗಳಿದ್ದರೆ ಜಾಗಂಟೆಗಳನ್ನು ಬಾರಿಸ್ತಾ ಆ ಕಲಶದ ನೀರನ್ನು ತೆಗೆದುಕೊಂಡು ಏನು ಹಂಡೆಯನ್ನು ತೊಳೆದು ಸ್ವಚ್ಛವಾಗಿ ಒಲೆಯ ಮೇಲೆ ಇಟ್ಟಿರ್ತೇವೆ ಆ ಒಲೆಯ ಮೇಲೆ ಇಟ್ಟಂಥ ಹಂಡೆಗೆ ಆ ಕಲಶದ ನೀರನ್ನು ಹಾಕಬೇಕು. ಘಂಟಾನಾದ ಪುರಸ್ಸರವಾಗಿ ಹಾಕಬೇಕು. ಆ ಘಂಟಾನಾದ ಪುರಸ್ಸರವಾಗಿ ಹಾಕುವಾಗ ಮಂತ್ರಗಳನ್ನು ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಅಥವಾ ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದ ಇತ್ಯಾದಿ ಮಂಗಳಾಷ್ಟಕಗಳನ್ನು ಹೇಳಿಕೊಂಡು ಆ ನೀರನ್ನು ಹಾಕಬೇಕಂತೆ. ಹೀಗೆ ಹಾಕಿ ಆವತ್ತಿನ ದಿವಸದ ಕೃಷ್ಣಾರ್ಪಣವನ್ನು ಬಿಟ್ಟು ಆವತ್ತಿನ ಪೂಜೆಯನ್ನು ಮುಗಿಸಿ
ಮತ್ತೆ ಮರುದಿವಸ ಬೆಳಗಿನ ಜಾವದಲ್ಲಿ ಬೇಗ ಎದ್ದು ದೇವರಿಗೆ ಎಲ್ಲ ತೈಲಾದಿಗಳನ್ನು ಸಮರ್ಪಣೆ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಆವತ್ತಿನ ದಿವಸ ಅಭ್ಯಂಗ ಸ್ನಾನವನ್ನು ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು. ಬಿಸಿ ನೀರಿನ ಸ್ನಾನವನ್ನು ಹೀಗೆ ಮಾಡುವಂಥ ಕ್ರಮ ಏನಿದೆ ಇದು ಆವತ್ತಿನ ದಿವಸ ತ್ರಯೋದಶಿಯಂದು ಈ ಎಲ್ಲ ಆಚರಣೆಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತಾ ಇದೆ. ಇದರಂತೆ ಎಲ್ಲ ಆಚರಣೆ ಮಾಡಿ ಎಲ್ಲರೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೆ.